ರಾಮನಗರದಲ್ಲಿ ಪೊಲೀಸರ ವಿರುದ್ಧ ವಕೀಲರ ಪ್ರತಿಭಟನೆ, ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಎಲ್ಲಿ ರಾಜಕಾರಣ ನಡೀತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವರ ಆರೋಪ. ರಾಮನಗರದಲ್ಲಿ ರಾಜಕಾರಣ ನಡೀತಾ ಇದೆ, ಬಿಜೆಪಿಯವರು ವಕೀಲರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಹೇಳಿದ್ರು. ಕಾನೂನು ಪ್ರಕಾರ ಎಲ್ರಿಗೂ ರಕ್ಷಣೆ ಗೌರವವನ್ನ ಕೊಡಬೇಕು ಕುರಿತು ಮಾತನಾಡಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ರಾಜಕಾರಣ ಮಾಡ್ತೀವಿ ಅಂದ್ರೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ಪದಾರಿಗೆ ಹೇಳಿದ್ರೆ ರಾಜಕಾರಣ ಮಾಡ್ತಾ ಇದಾರೆ. ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳಿದ್ವಿ, ನಾವು ಏನ್ ಬೇಕಾದ್ರೂ ಮಾಡಲಿ. ಕುಮಾರಸ್ವಾಮಿ ಅವರೇನು ಅಸೆಂಬ್ಲಿಯಲ್ಲಿ ಕೂಡ ಹಾಕೊಂಡಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಕಾನೂನು ಬದ್ಧವಾಗಿ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ಗೌರವ ಕೊಡಬೇಕು, ಮಾಡಬೇಕು. ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನ್ ಬೇಕಾದ್ರೂ ಮಾತಾಡಿದೀವಿ. ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ತೀವಿ, ನಮ್ದೇನೋ ನನಗೆ ವಿಚಾರ ಏನು ಗೊತ್ತಿಲ್ಲ. ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ, ನಾನು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ, ಇಂಟರ್ಫಿಯರ್ ಆಗುದಿಲ್ಲ. ಅವ್ರು ಯಾರು ಬಂದು ಅವರ ನೋವು ಏನಾರು ಹೇಳ್ಕೊಂಡ್ರೆ ಅದಕ್ಕೇನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಪರಿಹಾರ ಕೊಡಬೇಕು ಕೊಡೋಣ. ನಮಗೆ ಲಾಯರ್ಗಳ ಬಗ್ಗೆ ಗೌರವ ಇದೆ, ಸಾರ್ವಜನಿಕರ ಬಗ್ಗೆ ಗೌರವ. ನೋಡಿ, ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ವಿಪಕ್ಷಗಳು ಖಂಡಿಸಿವೆ. ಸರ್ಕಾರ ಘಟನೆಯನ್ನ ಹಗುರವಾಗಿ ತೆಗೆದುಕೊಂಡಿದೆ, ಸರ್ಕಾರದ ಕುಮ್ಮಕ್ಕಿನಿಂದ ವಕೀಲರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ಘಟನೆಗಳನ್ನ, ಈ ರೀತಿ ಘಟನೆಗಳನ್ನ ಬಹಳ ಹಗುರವಾಗಿ ತೆಗೆದುಕೊಳ್ತಾ ಇದೆ. ನಿನ್ನೆ ದಿನ ವಕೀಲರು ಮುಂಜಾನೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಜಡ್ಜ್ಮೆಂಟ್ ಇವತ್ತು ಪರವಾಗಿ ಬಂದಿದೆ ಅನ್ನೋ ಕಾರಣಕ್ಕೆ ಯಾರೋ ಒಬ್ಬ ಅಡ್ವೊಕೇಟ್ ಅದನ್ನ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ನಡ್ಕೊಂಡು ಒಂದು ರೀತಿ ಆ ಕೋರ್ಟಿನ ತೀರ್ಮಾನವನ್ನ ಪ್ರಶ್ನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಪೂರ್ವಕವಾಗಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ವಕೀಲರ ವಿರುದ್ಧನೇ ಇವತ್ತು ಬೆದರಿಕೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇರ್ತಕ್ಕಂಥ ನಿಜವಾಗ್ಲೂ ಖಂಡನೀಯ. ಇವತ್ತು ಜೀರೋ ಅವರಲ್ಲಿ ಇದನ್ನು ನಮ್ಮ ನಾಯಕರು ಇದನ್ನ ಪ್ರಶ್ನೆ ಎತ್ತಾ ಇದ್ದೇವೆ, ಅದೇ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. 6ನೇ ತಾರೀಕು ಮಧ್ಯಾಹ್ನ ನಡೆದಂತ ಘಟನೆಯಲ್ಲಿ ಅಹಿತಕರ ಘಟನೆ ಅಂತ ಹೇಳ್ಕೊಂಡಿದ್ದಾರೆ. ಹೋದಂತ ಪ್ರಗತಿಪರರ ಮೇಲೆ ಕೈ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ ಲಾಯರ್ಗಳು, ಹಲವರಿಗೆ ಮಂಡಿ ಮುರಿದಾಕಿದ್ದಾರೆ, ತಲೆ ಹೊಡೆದಿದ್ದಾರೆ. ಈ ರೀತಿ ಕಂಪ್ಲೇಂಟ್ ಅನ್ನ 7ನೇ ತಾರೀಕು ಸಂಜೆ 8 ಗಂಟೆ ಕೊಡ್ತಾರೆ. ಘಟನೆಯಾಗಿರೋದು ತಲೆ ಹೊಡೆದಿರೋದು ಬುರುಡೆ ಹೊಡೆದಿರೋದು 6ನೇ ತಾರೀಕು ಮಧ್ಯಾಹ್ನ, 7ನೇ ತಾರೀಕು ಒಂದು FIR ಕೊಡ್ತಾರೆ. ಯಾರ ರಫೀಕ್ ಅಂತಕ್ಕಂಥವ್ರು, ಅವ್ರ ಬ್ಯಾಕ್ಗ್ರೌಂಡ್ಗಳೇನು, ಇದೆಲ್ಲ ಏನಾದ್ರೂ ಮಾಹಿತಿಗಳು ಇರಲಿಲ್ವಾ ಸರ್ಕಾರಕ್ಕೆ ಪ್ರಗತಿಪರ ಅಂತಕ್ಕಂಥ ಹೆಸರಿನಲ್ಲಿ ಒಂದು ವಾರಗಳ ಪ್ರತಿದಿನ ಪ್ರತಿಭಟನೆ ನಡೆದಿದೆ ವಕೀಲರಿಂದ. ಅಧಿಕಾರಿಗಳು ಯಾರ ಮೇಲೂ ಆಕ್ಷನ್ ತಗೊಳ್ಳಿಲ್ಲ, ಯಾರು ತಪ್ಪು ಮಾಡದೇ ಇದ್ರು ಆ ಒಂದು ವಕೀಲರುಗಳ ಮೇಲೆ ಸುಮಾರು 40 ವಕೀಲರ ಮೇಲೆ ಇವತ್ತು ಮೊಕದ್ದಮೆ ಹಾಕಿದ್ದಾರೆ, FIR ಹಾಕಿದ್ದಾರೆ. ಇದು ನಡೆದಿರತಕ್ಕಂಥ ಘಟನೆ. ಒಂದು ವಾರಗಳ ಕಾಲ ಪ್ರತಿಭಟನೆ ಮಾಡಿದ್ದಾರೆ ಶಾಂತಿಯುತವಾಗಿ. ನಿನ್ನೆ ದಿನ ಒಂದು ಕರೆ ಕೊಟ್ಟುಕೊಂಡಿದ್ದಾರೆ ವಕೀಲರ ಸಂಘದಿಂದ. ಇಡೀ ರಾಜ್ಯದಿಂದ ಸುಮಾರು 2-3 ಸಾವಿರ ವಕೀಲರ ಸದಸ್ಯರು, ಸಂಘದ ಸದಸ್ಯರ ಪದಾಧಿಕಾರಿಗಳು, ವಕೀಲರುಗಳು, ಹಲವಾರು ಮಹಿಳಾ ವಕೀಲರು ಒಳಗೊಂಡಂತೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವ ಒಂದು ಧರಣಿ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಸೌಜನ್ಯ ಇದ್ರ ಅಧಿಕಾರಿಗಳಿಗೆ ಕರೆದು ಚರ್ಚೆ ಮಾಡಿ ಇದನ್ನ ತಿಳಿಗೊಳಿಸಬೇಕಾಗಿತ್ತು, ಇಲ್ಲ ಸರ್ಕಾರದ ಭರವಸೆ ಏನಾದ್ರು ಕೊಡಬೇಕಾಗಿತ್ತಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.